ಮಾರನಾಥ, ನಿಮ್ಮೆಲ್ಲರನ್ನ ಯೇಸುಕ್ರಿಸ್ತನ ಹೆಸರಿನಲ್ಲಿ ಈ ಮಾತುಗಳ ಮೂಲಕವಾಗಿ ಶುಭಾಶಯಗಳನ್ನು ತರುವಂತವನಾಗಿದ್ದೇನೆ. ಮಾರನಾಥ ಅಂತ ಹೇಳುವಾಗ ನಮ್ಮ ಕರ್ತನು ಬೇಗನೆ ಬರುವಾತನಾಗಿದ್ದಾನೆ. ಒಂದು ವೇಳೆ ಈ ಸಮಯದಲ್ಲಿ ಎಷ್ಟು ಮಂದಿ ಇದಕ್ಕೆ ಸಿದ್ಧರಾಗಿದ್ದೀರೋ ನನಗೆ ಗೊತ್ತಿಲ್ಲ. ಈ ಕಾರ್ಯಕ್ರಮ ಪ್ರತ್ಯೇಕವಾಗಿ ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಸಭೆಯನ್ನು ಯೇಸುಕ್ರಿಸ್ತನ ಬರುವಿಕೆಗೆ ಸಿದ್ಧಪಡಿಸುವಂಥದ್ದಾಗಿದೆ. ಈ ಕಾರ್ಯಕ್ರಮದಲ್ಲಿ ಪ್ರಾಮುಖ್ಯವಾಗಿ ನಾವು ಪ್ರಾರ್ಥನೆ ವಿಷಯವಾಗಿ ನಾವು ಆಲೋಚಿಸುತ್ತಿರುವಾಗ ಪ್ರಾರ್ಥನೆ ಯೇಸುಕ್ರಿಸ್ತನ ಬರೋಣಕ್ಕೆ ನಮ್ಮೆಲ್ಲರನ್ನ ಅದೇನಾಗ್ತದೆ ಸಿದ್ಧಪಡಿಸುವಂಥದ್ದಾಗಿದೆ. ದೇವರ ಸಾಮೀಪಕ್ಕೆ ಬನ್ನಿರಿ. ದೇವರ ವಾಕ್ಯ ಯಾವಾಗಲೂ ಹೇಳುವಂಥದ್ದು, ದೇವರ ಸಾಮೀಪಕ್ಕೆ ಬರುವಾಗ ದೇವರ ಸಾಮೀಪ ಬರ್ತಾನಂತೆ. ದೇವರ ನಿಯಮತೆಯ ಸಹವಾಸ ಎಷ್ಟರ ಮಟ್ಟಿಗೆ ನಮಗೆ ಬೇಕಾಗಿದೆ ಪ್ರಿಯರೇ? ಇದನ್ನು ಎಷ್ಟರ ಮಟ್ಟಿಗೆ
ನಿಮಗೆ ಹೇಳ್ತೇನೋ, ನನ್ನ ಜೀವಿತದಲ್ಲಿ ನಾನು ಅನೇಕ ವೇಳೆ ನಾನು ಕರ್ತನ ಸಮ್ಮುಖದಲ್ಲಿ ನಾನು ಏಕಾಂತ ಸಮಯ ಪ್ರತಿ ಬೆಳಗ್ಗೆ ನಾನು ಕಳೆಯುವಂಥ ಸಮಯದಲ್ಲಿ ದೇವರು ನನ್ನ ಆತ್ಮವನ್ನು ಎಷ್ಟು ಮಟ್ಟಿಗೆ ಬಲಪಡಿಸ್ತಾ ಬಂದಿದ್ದಾನೆ ಅಂತ ಹೇಳುವಾಗ ನನಗೆ ಪ್ರತಿದಿನ ಆತನ ಅನ್ಯೋನ್ಯತೆಯಿರಬೇಕೆನ್ನುವಂಥದ್ದೇ ನನ್ನ ಒಂದು ವಿಶೇಷವಾದಂಥ ಬಯಕೆ ಆಸೆಯಾಗಿದೆ. ಅದನ್ನು ಬಿಟ್ಟರೆ ನನ್ನ ಜೀವಿತ ಬಲಹೀನಾಗಿ ಹೋಗ್ತೇನೆ ನನಗೆ ಗೊತ್ತಾಗ್ತದೆ. ಆದ್ದರಿಂದ ನನ್ನ ಜೀವಿತದ ಅನುಭವದ ಮೂಲಕವಾಗಿ ಈ ವಿಷಯಗಳನ್ನು ನಾನು ಹೇಳಬೇಕಾದರೆ ನೀವು ಪ್ರತಿಯೊಬ್ಬ ವ್ಯಕ್ತಿ ಪ್ರಾರ್ಥನೆಯ ವ್ಯಕ್ತಿಗಳಾಗಬೇಕು. ದೇವರ ಉದ್ದೇಶ ಪ್ರಾರ್ಥನೆಯಲ್ಲಿರುವಂಥ ಶ್ರೇಷ್ಠತೆ ಶಕ್ತಿ ಸಾಮರ್ಥ್ಯದಿಂದ ನೀವು ತುಂಬಲ್ಪಟ್ಟು ಕರ್ತನ ಚಿತ್ತ ಕರ್ತನ ಉದ್ದೇಶಗಳನ್ನು ನೆರವೇರಿಸುವಂಥ ವ್ಯಕ್ತಿಗಳಾಗಬೇಕು. ಅದಕ್ಕೋಸ್ಕರ ಈ ಕಾರ್ಯಕ್ರಮದ ಮೂಲಕವಾಗಿ ಪ್ರಾರ್ಥನೆಯ ಬಗ್ಗೆ ಮತ್ತೊಮ್ಮೆ ನಿಮ್ಮನ್ನು ವಿಶೇಷವಾಗಿ ಪ್ರೋತ್ಸಾಹಿಸಿ ಯಾವಾಗಲೂ ಕರ್ತನ ಸಹವಾಸದಲ್ಲಿ ಅನ್ಯೋನ್ಯತೆ ಇರಬೇಕೆನ್ನುವಂಥ ಒಂದು ವಿಷಯದಲ್ಲಿ ನಿಮಗೆ ಅದನ್ನು ವಿಶೇಷವಾಗಿ ನಾನು ಪ್ರೀತಿಪೂರ್ವಕವಾಗಿ ನಿಮಗೆ ಕರೆ ನೀಡುವಂಥವನಾಗಿದ್ದೇನೆ. ಈ ದಿವಸ ಪ್ರತ್ಯೇಕವಾಗಿ ಪ್ರಾರ್ಥನೆಯ ಬಗ್ಗೆ ನಮಗೆ ವಿಶೇಷ ಮಾದರಿ ಯಾರು ಅಂತ ಹೇಳುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿ 33.5 ವರ್ಷಗಳ ಕಾಲ ಇದ್ದಂಥ ಒಂದು ಸಮಯದಲ್ಲಿ ಆತನು ಸೇವೆಗೋಸ್ಕರ 3.5 ವರ್ಷಗಳ ಕಾಲ ತನ್ನ ಶಿಷ್ಯರೊಂದಿಗೆ ಹೇಗೆ ಜೀವಿಸಿದನು, ಹೇಗೆ ನಡೆದುಕೊಂಡನು. ನೀವು 4 ಸುವಾರ್ತೆಗಳನ್ನು ನೀವು ಪ್ರತ್ಯೇಕವಾಗಿ ಕ್ರಮವಾಗಿ ಓದುತ್ತಾ ಬರುವುದಾದರೆ ಯೇಸು ಕ್ರಿಸ್ತನ ಜೀವಿತದ ಶೈಲಿ ಹೇಗಿತ್ತು ಎಂಬುದನ್ನು ನೀವು ಸ್ಪಷ್ಟವಾಗಿ ತಿಳ್ಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಮೊದಲನೇದಾಗಿ ನಾನು ಒಬ್ಬ ಪ್ರಾರ್ಥನೆಯ ವ್ಯಕ್ತಿಯಾಗಬೇಕಾದರೆ, ಪ್ರಾರ್ಥನೆಯ ಮನುಷ್ಯನಾಗಬೇಕಾದರೆ ಯೇಸು ಕ್ರಿಸ್ತನು ಬಿಟ್ಟು ಹೋಗಿರುವ ಮಾದರಿಯನ್ನು ನಾವು ಅನುಸರಿಸಬೇಕಾದಂಥ ಜವಾಬ್ದಾರಿಕೆ ನಮ್ಮದಾಗಿದೆ. ನಾನು ಸಂಕ್ಷಿಪ್ತವಾಗಿ ಹೇಳಬೇಕಾದ ಯೇಸು ಕ್ರಿಸ್ತನ ಆ ಜೀವಿತದಲ್ಲಿ ತನ್ನ ಶಿಷ್ಯರನ್ನು ತಯಾರು ಮಾಡಬೇಕಾದರೆ 12 ಮಂದಿ ಶಿಷ್ಯರನ್ನು ಆರಿಸಿಕೊಂಡು ಆತನು ಮಾಡಿದಂಥ ಎಲ್ಲ ಕಾರ್ಯಗಳಲ್ಲಿ ಪ್ರಾಮುಖ್ಯವಾಗಿ ಆತನ ಜೀವಿತದಲ್ಲಿ ಪ್ರಾರ್ಥನೆಯ ಮೂಲಕ ಏನಾಯಿತು, ಸೇವೆಯ ಪ್ರಾರಂಭ. ಆತನ ಇಡೀ ಸೇವೆಯ ಕಾರ್ಯಗಳು ಏನಂತ ಹೇಳಿದ್ರೆ ಪ್ರಾರ್ಥನೆ ಮೂಲಕವಾಗಿ ಇತ್ತು. ಆತನ ಶಿಲುಬೆಗೆ ಹೋಗಿದ್ದ ಮುಂಚೆ ಗೆತ್ಸೇಮನೆ ತೋಟದಲ್ಲಿ ಪ್ರಾರ್ಥಿಸ್ತಾ ಇದ್ದನು ಎಂಬುದಾಗಿ ನೋಡ್ತೇವೆ. ಶಿಲುಬೆಯಲ್ಲಿದ್ದಾಗಲೂ ಆತನು ಪ್ರಾರ್ಥಿಸ್ತಾ ಇದ್ದನು ಎಂಬುದಾಗಿ ನೋಡ್ತೇವೆ. ಆತನು ಸತ್ತು ಜೀವಿತನಾಗಿ ಎದ್ದು ಹೋದ ನಂತರ ಕೂಡ ಈಗಲೂ ಏನು ಮಾಡ್ತಿದ್ದಾನೆ, ಆತ ಸುಮ್ಮನೆ ಕೂತಿಲ್ಲ, ತಂದೆಯ ಹತ್ತಿರ ಬೇಡುವ ಆತನಾಗಿದ್ದಾನೆ. ಈ ಸಮಯದಲ್ಲಿ ನಿಮ್ಮ ಮುಂದೆ ಪ್ರಾಮುಖ್ಯವಾಗಿ ಯೇಸು ಕ್ರಿಸ್ತನ ಜೀವಿತದಲ್ಲಿ ಕಂಡು ಬಂದಂಥ 3 ಪ್ರಾಮುಖ್ಯವಾದಂಥ ವಿಷಯಗಳನ್ನು ನಿಮ್ಮ ಮುಂದೆ ಇಡಬೇಕೆಂಬುದಾಗಿ ಇಷ್ಟಪಡ್ತೇನೆ. ಅನೇಕ ವಿಷಯಗಳು ಉಂಟು, ಆದರೆ ಸಂಕ್ಷಿಪ್ತವಾಗಿ ಯೇಸು ಕ್ರಿಸ್ತನ ಜೀವಿತದಲ್ಲಿ ನಾನು ಮತ್ತು ನಾವುಗಳು ಕಲಿಯಬೇಕಾದಂಥ ಪ್ರಾಮುಖ್ಯವಾದ ವಿಷಯ, ಮೊದಲನೇದಾಗಿರುವಂಥ ವಿಷಯ, ಯೇಸು ಕ್ರಿಸ್ತನು ಆತನು ಯಾವಾಗಲೂ ಪ್ರಾರ್ಥನೆ ಮಾಡುವುದನ್ನು ಆತನು ತಿಳ್ಕೊಂಡಿದ್ದನು. ಜೀಸಸ್ ಲಿವ್ ಟು ಪ್ರೇ. ಆತನು ಎಲ್ಲ ಸಮಯದಲ್ಲಿ ಆತನು ಜೀವಿತ ಏನಾಗಿತ್ತು, ಪ್ರಾರ್ಥನೆಯ ಜೀವಿತವಾಗಿತ್ತು. ಕೆಲವು ವಾಕ್ಯದ ಒಂದು ಸಂಗತಿಗಳನ್ನು ನೋಡುವಾಗ ನಮ್ಗೆ ಅರ್ಥವಾಗ್ತದೆ. ಲೂಕರ್ ಸುವಾರ್ತೆ 5ನೇ ಅಧ್ಯಾಯ ಅಲ್ಲಿ 16ನೇ ವರ್ಷದಲ್ಲಿ ಹೀಗೆ ನೋಡ್ತೇವೆ. ಯೇಸು ಕ್ರಿಸ್ತನು ಅಲ್ಲಿ ಇರುವಂಥ ವಿಷಯ ಏನಂತ ಹೇಳಿದ್ರೆ, ಆತ ರೋಗಿಗಳನ್ನು ಸ್ವಸ್ಥ ಮಾಡಿದ ನಂತರ, ಜನರಿಗೆ ಉಪದೇಶ ಮಾಡಿದ ನಂತರ ಆತನೇನು ಮಾಡಿದನು, 15ನೇ ವರ್ಷ ನೋಡ್ತೇವೆ. ಆದರೂ ಆತನ ಸುದ್ದಿಯು ಮತ್ತಷ್ಟು ಹಬ್ಬಿತು, ಮತ್ತು ಜನರು ಆತನ ಉಪದೇಶವನ್ನು ಕೇಳುವುದಕ್ಕೂ ತಮ್ಮ ತಮ್ಮ ಜಾಡ್ಯಗಳನ್ನು ವಾಸಿ ಮಾಡಿಸಿಕೊಳ್ಳುವುದಕ್ಕೂ ಗುಂಪು ಗುಂಪಾಗಿ ನೆರೆದರು. ನೋಡಿ, ಯೇಸು ಕ್ರಿಸ್ತನು ಹೋದಂಥ ಎಲ್ಲ ಸಮಯದಲ್ಲಿ ದೊಡ್ಡ ಒಂದು ಗುಂಪು ಯೇಸುವನ್ನು ಹಿಂಬಾಲಿಸ್ತಾ ಇತ್ತು. 16ನೇ ವರ್ಷನ ಗಮನಿಸ್ರಿ, ಬಹಳ ಪ್ರಾಮುಖ್ಯವಾದದ್ದು. ಆತನಾದರೋ, ಅಂದರೆ ಯೇಸು ಕ್ರಿಸ್ತನು, ಅರಣ್ಯ ಪ್ರದೇಶಗಳಿಗೆ ಹೋಗಿ ದೇವರ ಪ್ರಾರ್ಥನೆಯನ್ನು ಮಾಡುತ್ತಿದ್ದನು. ನಮಗೆ ಆಶ್ಚರ್ಯವಾಗಬಹುದು, ಯೇಸು ಕ್ರಿಸ್ತನಿಗೆ ಪ್ರಾರ್ಥನೆ ಅವಶ್ಯವಾಗಿತ್ತೋ ಎಂಬುದಾಗಿ.
ಇಲ್ಲಿರುವಂಥ ವಿಷಯ, ಯೇಸು ಕ್ರಿಸ್ತನು ತಂದೆಯ ಅನ್ಯೋನ್ಯತೆಯಲ್ಲಿ ಆತ ಯಾವಾಗಲೂ ಇದ್ದನು. ಆ ಪರಲೋಕವನ್ನೇ ಬಿಟ್ಟು ಬಂದಂಥ ನಂತರ ತಂದೆಯ ಸಹವಾಸ, ತಂದೆಯ ಅನ್ಯೋನ್ಯತೆಯಲ್ಲಿ ಆತ ಯಾವಾಗಲೂ ಇದ್ದನು ಎಂಬುದಾಗಿ ನೋಡ್ತೇವೆ. ನಾವು ಮಾರ್ಕನ ಸುವಾರ್ತೆ ಅಲ್ಲಿ ನೋಡುವಾಗಲೂ ಸಹ ಅಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ ಅಲ್ಲಿ 35ನೇ ವಚನದಲ್ಲಿ ನೋಡುವಾಗ ಅಲ್ಲಿ ಬಹಳ ಪ್ರಾಮುಖ್ಯವಾದಂಥ ವಿಷಯ ಉಂಟಲ್ಲಿ. ಮುಂಜಾನೆ ಇನ್ನೂ ಮಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸಿದ್ದನು. ನೋಡ್ರಿ ಎಂಥ ಒಂದು ವಿಶೇಷ ಸಂಗತಿ. ಮುಂಜಾನೆ ಇನ್ನೂ ಮಬ್ಬಿರುವಾಗ, ಎಲ್ಲರೂ ಮಲಗಿರುವಂಥ ಸಮಯದಲ್ಲಿ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗ್ತಾ ಇದ್ದಂತೆ. ಯಾಕೆ? ದೇವರನ್ನು ಪ್ರಾರ್ಥಿಸೋದಕ್ಕೋಸ್ಕರ. ಎಂಥ ಒಂದು ಡಿಸಿಪ್ಲಿನ್, ಎಂಥ ಒಂದು ಶಿಸ್ತಿನ ಜೀವಿತ. ನಾವು ಕಳೆದ ಇಂದಿನ ಒಂದು ಕಾರ್ಯಕ್ರಮದಲ್ಲಿ ನಾವು ಪ್ರಾರ್ಥನೆ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೇವೆ. ಏನೆಂದರೆ ಪ್ರಾರ್ಥನೆ ಯಾಕೆ ಅನೇಕರು ಮಾಡಲು ಸಾಧ್ಯ ಆಗುವುದಿಲ್ಲ ಎಂದು ಹೇಳಬೇಕಾದ್ರೆ, ಮನುಷ್ಯರಲ್ಲಿರ್ತಕ್ಕಂಥ ಒಂದು ಸೋಮಾರಿತನ. ಬೆಳಗ್ಗೆ ಹೇಳುವಂಥದ್ದು ಭಾಳ ಕಷ್ಟಕರ ಸಂಗತಿ ಕೆಲವರಿಗೆ. ಪ್ರಾರ್ಥನೆ ಮಾಡಿರಿ ಅಂದರೆ ಆಗದೇ ಇರುವಂಥ ಸಂಗತಿಗಳು. ಆದರೆ ಇಲ್ಲಿ ಪ್ರಾಮುಖ್ಯವಾಗಿ ಯೇಸು ಕ್ರಿಸ್ತನ ಜೀವಿತದಲ್ಲಿ ಒಂದು ಶಿಸ್ತನ್ನು ನೋಡ್ತೇವೆ. ಆತ ಸೋಮಾರಿಯಾಗಿರಲಿಲ್ಲ ಎಂಬ ರೀತಿಯಲ್ಲಿ ಮುಂಜಾನೆ ದೇವರ ಒಂದು ಏನಂದರೆ ಅಪಾಯಿಂಟ್ಮೆಂಟ್ ಟೈಮ್, ದೇವರ ಸನ್ನಿಧಾನದಲ್ಲಿ ಕಳೆಯುವಂಥ ಸಮಯ ಎಂಬ ರೀತಿಯಲ್ಲಿ ಅಡವಿ ಸ್ಥಳಗಳಿಗೆ ಹೋಗ್ತಾ ಇದ್ದನು ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ಜನರ ಗುಂಪು ಬಂದಂಥ ಸಮಯದಲ್ಲಿ ನಾವು ಲೂಕ ಸುವಾರ್ತೆ ನೋಡುವಾಗ ಅವರು ಬಿಟ್ಟು ಅರಣ್ಯ ಸ್ಥಳಕ್ಕೆ ಹೋಗ್ತಾ ಇದ್ದನು. ದೇವರ ಸನ್ನಿಧಾನದಲ್ಲಿ ಏಕಾಂತವಾಗಿ ಆತನು ಪ್ರಾರ್ಥನೆ ಮಾಡುವಂಥ ಒಂದು ಅಭ್ಯಾಸ ಆತನಲ್ಲಿತ್ತು ಎಂಬುದಾಗಿ ನೋಡ್ತೇವೆ. ಅಂದರೆ ಯೇಸು ಕ್ರಿಸ್ತನಿಗೆ ಅಷ್ಟು ಮಟ್ಟಿಗೆ ಆತನ ಪ್ರಾರ್ಥನೆಯ ಅವಶ್ಯಕತೆ, ಆತನ ಜೀವಿತದಲ್ಲಿ ತಂದೆಯನ್ನು ಬಿಟ್ಟು ಇದಕ್ಕೆ ಸಾಧ್ಯ ಆಗಲಿಲ್ಲ ಎಂಬಂಥ ರೀತಿಯಲ್ಲಿ ತಂದೆಯ ಅನ್ಯೋನ್ಯತೆಯನ್ನು ಬಹಳವಾಗಿ ಆತನ ಅಪೇಕ್ಷಿಸಿದ ಆತನು, ಪ್ರೀತಿಸಿದ ಆತನು ಎಂಬುದಾಗಿ ನಾವು ನೋಡ್ತೇವೆ. ಯೇಸು ಕ್ರಿಸ್ತನಿಗೆ ಪ್ರಾರ್ಥನೆ ಅಷ್ಟು ಪ್ರಾಮುಖ್ಯವಾಗಿರುವುದಾದರೆ ನನಗೂ ನಿನಗೂ ಬಲಹೀನರಾದಂಥ ನಮಗೆ ಎಷ್ಟು ಅವಶ್ಯಕತೆ ಉಂಟು ಎಂಬುದನ್ನು ನಾವು ಗಮನಿಸಬೇಕಾಗಿದೆ. ಅದರಿಂದ ಪ್ರಿಯರೇ, ಈ ಮಾತುಗಳನ್ನು ನಾವು ಕೇಳುವಾಗ ದೇವರು ನಮ್ಗೆ ಕಲಿಸುವಂಥ ಒಂದು ಸಂಗತಿ, ಯೇಸು ಕ್ರಿಸ್ತನು ನನಗೆ ಮಾದರಿಯಾಗಿರುವಾಗ ಆತನು ಮುಂಜಾನೆಯಲ್ಲಿಯೂ ರಾತ್ರಿಯಲ್ಲಿಯೂ ಆತನು ಯಾವಾಗಲೂ ತಂದೆಯ ಹತ್ತಿರ ಇರುವುದಕ್ಕೆ, ತಂದೆಯ ಹತ್ತಿರ ಪ್ರಾರ್ಥಿಸುವಂಥ ಒಂದು ಸಂಗತಿಯನ್ನು ಅಭ್ಯಾಸ ಇಟ್ಟುಕೊಂಡಂಥ ರೀತಿ ನೋಡುವಾಗ ನಮ್ಮಲ್ಲಿ ದೇವರೇ ಆ ಒಂದು ಪ್ರಾರ್ಥನೆಯ ಆತ್ಮವನ್ನು ನನಗೆ ಅನುಗ್ರಹಿಸಪ್ಪ, ಇದು ನಾವು ಕರ್ತನ ಮುಂದೆ ಯಾವಾಗಲೂ ಒಂದು ಶಿಸ್ತಿನಿಂದ ನಾವು ನಡ್ಕೊಳ್ಳಬೇಕಾದ ರೀತಿ ಎಂಬುದಾಗಿ ನೋಡ್ತೇವೆ. ಎರಡನೇ ವಿಷಯ, ಯೇಸು ಕ್ರಿಸ್ತನು ನಮಗೆ ಪ್ರಾರ್ಥನೆಯನ್ನು ಕಲಿಸಿದರು. ಅಲ್ಲಿರುವಂಥ ವಿಷಯ ಅಂತ ಹೇಳಿದ್ರೆ ಶಿಷ್ಯರು ಬಂದು ಕೇಳ್ತಾರೆ. ನಾವು ಲೋಕಸುವಾರ್ತೆ 11ನೇ ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ರೆ ಲೋಕಸುವಾರ್ತೆಯಲ್ಲಿ ಪ್ರಾಮುಖ್ಯವಾಗಿ ಶಿಷ್ಯರು ಬಂದು ಕೇಳ್ತಾರೆ. ನಾವು ಬೇರೆ ಬೇರೆ ಸುವಾರ್ತೆಗಳಲ್ಲಿ ನಾವು ನೋಡಬೇಕಾದ್ರೆ ಪ್ರಾಮುಖ್ಯವಾಗಿ ಅಲ್ಲಿ ಶಿಷ್ಯರು ಬಂದು ಕೇಳುವಂಥ ಸಮಯದಲ್ಲಿ 11ನೇ ಅಧ್ಯಾಯ 1ನೇ ವಚನ ಹೀಗೆ ಉಂಟು. ಆತನ ಒಂದಾನೊಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸಿದಾಗ ಆತನ ಶಿಷ್ಯರಲ್ಲಿ ಒಬ್ಬನು ಆತನಿಗೆ, ಸ್ವಾಮಿ, ಯೋಹಾನನು ತನ್ನ ಶಿಷ್ಯರಿಗೆ ಕಲಿಸಿದ ಹಾಗೆ ನಮಗೂ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂದು ಕೇಳಿದನು. ಬಹಳ ಪ್ರಾಮುಖ್ಯವಾದಂಥ ವಿಷಯ. ಅನೇಕ ವೇಳೆ ನಾವು ಹೇಳ್ತೇವೆ, ಶಿಷ್ಯರು ಬಂದು ನನಗೆ ಯಾವ ಯಾವ ರೀತಿಯಲ್ಲಿ ಪ್ರಸಂಗ ಮಾಡಬೇಕೆಂಬುದಾಗಿ ಅವ್ರು ಕೇಳಲಿಲ್ವಂತೆ. ಅವ್ರು ಕೇಳಿದಂಥ ಒಂದು ಸಂಗತಿ, ನಮಗೆ ಪ್ರಾರ್ಥನೆ ಹೇಗೆ ಮಾಡಬೇಕು ನಮಗೆ ತಿಳಿಸು. ಅಲ್ಲಿ ಯೇಸು ಕ್ರಿಸ್ತನ ಅವರಿಗೆ ಯಾವ ರೀತಿ ಪ್ರಾರ್ಥನೆ ಮಾಡತಕ್ಕದ್ದು ಎಂಬುದನ್ನು ನಾವು ಎರಡನೇ ವಚನದಿಂದ ನಾವು ಪ್ರತ್ಯೇಕವಾಗಿ 4ನೇ ವಚನದವರೆಗೆ ನಾವು ನೋಡ್ತೇವೆ. ಇದು ಅನೇಕ ವೇಳೆ ಇದನ್ನು ಏನಂದರೆ ಕರ್ತನ ಪ್ರಾರ್ಥನೆ ಅಂತ ಹೇಳ್ತೇವೆ ಅಲ್ಲ ಪ್ರಿಯರೇ. ಇದು ಅನೇಕ ವೇಳೆ ಪ್ರಾರ್ಥನೆಯನ್ನು ಮಾಡಬೇಕಾದಂಥ ಒಂದು ಕ್ರಮ ರೀತಿ ಏನುಂಟು, ಈ ಸತ್ಯಗಳನ್ನು ನಾವು ಪ್ರತ್ಯೇಕವಾಗಿ ಇದನ್ನು ಗ್ರಹಿಸಬೇಕಾಗಿದೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆ ಒಂದು ಹೇಳಿದಂಥ ಮಾತು ಅಂತ ಹೇಳಬೇಕಾದ್ರೆ ಅನೇಕರಿಗೆ ಒಂದು ಗಿಣಿಪಾಠ ಥರ ಆಗ್ಬಿಟ್ಟಿದೆ ಎಲ್ಲ ಇದು ಹೇಳುವಂಥ ಸಂಗತಿಗಳು ಅಲ್ಲ. ಇಲ್ಲಿ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡಬೇಕಾದ್ರೆ ಮೊದಲನೆಯದಾಗಿ ಯಾವ ಭಾವದಲ್ಲಿ
ಯಾವ ಪ್ರಜ್ಞೆಯಲ್ಲಿ ನಾನು ದೇವರ ಮುಂದೆ ಬಂದು ಪ್ರಾರ್ಥಿಸಬೇಕಾಗಿರುವಾಗ ಪರಲೋಕದಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯ ಬರಲಿ. ಪ್ರಾಮುಖ್ಯವಾಗಿ ಇಲ್ಲಿ ಹೇಳಿರುವ ಸಂಗತಿಗಳು, ದೇವರು, ದೇವರ ಪ್ರಜ್ಞೆ, ದೇವರ ಒಂದು ಆರಾಧನೆಯಲ್ಲಿ ನಾವು ನಡ್ಕೊಳ್ಳಬೇಕು, ಮಾಡಬೇಕಾದ ರೀತಿಯಲ್ಲಿ ಹೇಗೆ ಪ್ರತಿ ಸಂಗತಿ ಕ್ರಮವಾದ ರೀತಿಯಲ್ಲಿ ಈ ರೀತಿ ಮಾಡತಕ್ಕದ್ದು ಎಂಬ ರೀತಿಯಲ್ಲಿ ಯೇಸು ಕ್ರಿಸ್ತನು ಅದನ್ನು ತನ್ನ ಶಿಷ್ಯರಿಗೆ ತಿಳಿಯಪಡಿಸಿದ್ದಾನೆ. ಈ ಎಲ್ಲ ವಿಷಯಗಳನ್ನು ಈ ಸಮಯದಲ್ಲಿ ಹೇಳೋದಕ್ಕೆ ಹೋಗುವುದಿಲ್ಲ. ಆದರೆ ಒಂದು ವಿಷಯ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸಿದನು. ಜೀಸಸ್ ಟಾಟ್ ಅಸ್ ಟು ಪ್ರೇ. ಯೇಸುವೆ, ನನಗೆ ಪ್ರಾರ್ಥನೆ ಮಾಡೋದನ್ನು ಕಲಿಸಪ್ಪ. ಪ್ರಾಮುಖ್ಯವಾಗಿ ನಾವು ಲೂಕನ ಸುವಾರ್ತೆ ಮಾತ್ರವಲ್ಲ, ಯೋಹಾನ ಸುವಾರ್ತೆ 14ನೇ ಅಧ್ಯಾಯ ಅಲ್ಲಿ ಭಾಳ ಇನ್ನೊಂದು ವಿಷಯವನ್ನು ನೋಡ್ತೇವೆ. ನಾವು ಯೋಹಾನ ಸುವಾರ್ತೆ ಅಲ್ಲಿ ಬರುವಾಗಲೂ 14ನೇ ಅಧ್ಯಾಯದಲ್ಲಿ ಒಂದು ಮಾತು ಹೀಗೆ ಬರೆಯಲ್ಪಟ್ಟಿದೆ, 12-14 ವರ್ಷದಲ್ಲಿ ಹೀಗೆ ಉಂಟು: ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವವನು, ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ಯಾಕೆಂದರೆ ನಾನು ತಂದೆಯ ಬಳಿಗೆ ಹೋಗುತ್ತೇನೆ. ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು. ಹೀಗೆ ಮಗನ ಮೂಲಕವಾಗಿ ತಂದೆಗೆ ಮಹಿಮೆ ಉಂಟಾಗುವುದು. 14ನೇ ವರ್ಷನ ಗಮನಿಸ್ರಿ, ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು. ಇಲ್ಲಿ ಇರುವಂಥ ಒಂದು ಸಂಗತಿ, ಯೇಸು ಕ್ರಿಸ್ತನು ಪ್ರಾರ್ಥನೆಯನ್ನು ಕಲಿಸಿದಂಥ ಕರ್ತನು ಹೇಳ್ತಿರುವಂಥ ವಿಷಯ, ನನ್ನ ಹೆಸರಿನಲ್ಲಿ ನೀವು ಪ್ರಾರ್ಥಿಸಬೇಕು. ಒಂದು ಪ್ರಶ್ನೆ ಬರಬಹುದು, ಯಾಕೆ ನಾವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಏನು ಪ್ರಾರ್ಥಿಸಬೇಕು? ಬೇರೆ ಹೆಸರಿನಲ್ಲಿ ಪ್ರಾರ್ಥಿಸಿದರೆ ನಮಗೆ ಉತ್ತರ ಇಲ್ಲವೋ? ದೇವರ ವಾಕ್ಯದ ಒಂದು ಬೋಧನೆ, ತಿಳುವಳಿಕೆ ಮಾತ್ರವಲ್ಲ, ಕರ್ತ ಯೇಸು ಕ್ರಿಸ್ತನು ತಾನು ಹೇಳಿರುವ ಸಂಗತಿ, ನನ್ನ ರಕ್ಷಣೆಗೆ, ನನ್ನ ಪಾಪದ ಬಿಡುಗಡೆಗೆ ಇರುವಂಥ ಸಂಗತಿ ಅದು ಯೇಸು ಕ್ರಿಸ್ತನ ಹೆಸರಿನ ಮೂಲಕ ಮಾತ್ರ. ಬೇರೆ ಯಾವ ಹೆಸರಿಂದ ರಕ್ಷಣೆ ಇಲ್ಲ ನಮಗೆ. ಏಕೆಂದರೆ ಆಕಾಶದ ಕೆಳಗೆ ಕೊಡಲ್ಪಟ್ಟಿರುವಂಥ ಹೆಸರು ಯೇಸುವಿನ ಹೆಸರಿನಲ್ಲಿ ಇಡೀ ಮನುಷ್ಯರಿಗೆ ಏನಂತ ಹೇಳಿದ್ರೆ ಪಾಪದ ಬಿಡುಗಡೆ ಯೇಸುವಿನ ಹೆಸರಿನಲ್ಲಿ. ಎರಡನೇ ವಿಷಯ ಏನಂತ ಹೇಳಿದ್ರೆ ನನ್ನ ಪ್ರಾರ್ಥನೆ ಕೂಡ ನಾನು ಯೇಸುವಿನ ಹೆಸರಿನಲ್ಲಿ ನಾನು ಬೇಡಿಕೊಳ್ಳುವಾಗ ನಾವು ಪ್ರಾರ್ಥನೆ ಮಾಡಿದ ನಂತರ ಕೊನೆಯದಾಗಿ ಹೇಳ್ತೇವೆ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ ಅಥವಾ ಬೇಡಿಕೊಳ್ಳುತ್ತೇವೆ. ಯಾಕಂದ್ರೆ ಹೇಳ್ತೇವೆ, ದೇವರು ನನ್ನ ಪ್ರಾರ್ಥನೆ ಕೇಳಬೇಕಾದರೆ ಯಾವ ರೀತಿಯಲ್ಲಿ, ಯಾರ ಮೂಲಕ ಬರ್ತಾ ಇದೆ? ಬೇರೆ ಯಾವ ಹೆಸರಿಂದಲೂ ನೀನು ಪ್ರಾರ್ಥನೆ ಮಾಡುವುದಾದರೆ ನಿನಗೆ ಉತ್ತರ ಇಲ್ಲ ಪ್ರಿಯರೇ. ಈ ದಿನಗಳಲ್ಲಿ ಅನೇಕರು ನಾನಾ ಹೆಸರುಗಳು ಹೇಳಿಕೊಂಡು ಬೇಡಿಕೊಳ್ತಾರೆ. ಸೈತಾನ ಈ ದಿನಗಳಲ್ಲಿ ಅನೇಕರನ್ನು ಏನು ಮಾಡಿದ್ದಾನೆ, ಯೇಸು ಕ್ರಿಸ್ತನ ಹೆಸರು ಹೇಳದಂತೆ ನಾನಾ ರೀತಿಯಲ್ಲಿ ನಾನಾ ಸಂಗತಿಗಳು, ಅನೇಕ ಹೆಸರುಗಳನ್ನು ತಂದಿದ್ದಾನೆ. ಯೇಸು ಕ್ರಿಸ್ತನು ಯಾಕೆ ಪ್ರಾಮುಖ್ಯ ವ್ಯಕ್ತಿ? ಆತನು ಲೋಕದ ರಕ್ಷಕನು, ಪಾಪದ ಬಿಡುಗಡೆಯನ್ನು ಮಾಡಿದ ಆತನು, ತಂದೆಯ ಬಳಿಯಿದ್ದ ಆತನು, ಆ ಪರಲೋಕವನ್ನೇ ಮಹಿಮೆ ಬಿಟ್ಟವನಾಗಿ ನನ್ನನ್ನು ಪಾಪದ ಬಿಡುಗಡೆ ಮಾಡಿ ನಿತ್ಯ ಜೀವ ಪರಲೋಕ ಸೇರಿಸೋಕ್ಕೋಸ್ಕರ ಈ ಲೋಕಕ್ಕೆ ಬಂದು ಸತ್ತು ಎದ್ದು ತಂದೆಯ ಮಹಿಮೆಯಲ್ಲಿ ಜೀವಿಸುತ್ತಿದ್ದಾನೆ. ಯೇಸು ಕ್ರಿಸ್ತನಾಗಿ ಯಾರೂ ಇಲ್ಲ ಪ್ರಿಯರೇ. ನನ್ನ ಪ್ರಾರ್ಥನೆಗೆ ಉತ್ತರ ಸಿಗಬೇಕಾದರೆ ಯೇಸುವಿನ ಹೆಸರಿನಲ್ಲಿ ನೀನು ಪ್ರಾರ್ಥಿಸಿದರೆ ಮಾತ್ರ. ಇದು ಅನೇಕ ವೇಳೆ ನಮ್ಮಲ್ಲಿ ಆಲೋಚನೆ ಬೇರೆ ಬೇರೆ ಬರ್ತದೆ, ಇದು ಒಂದು ರೀತಿ ಸ್ವಾರ್ಥನೋ ಏನೋ ಎಂಬ ರೀತಿಯಲ್ಲಿ ಅನ್ನಿಸ್ತದೆ. ಇಲ್ಲ ಇಲ್ಲ ಇಲ್ಲ, ಆ ರೀತಿಯಲ್ಲ. ಯೇಸು ಕ್ರಿಸ್ತನು ನಿಜವಾದ ಸತ್ಯ ದೇವರಾಗಿರುವಾಗ, ನಾವು ದೇವರ ಬಳಿಗೆ ಬರಬೇಕಾದ್ರೆ ಆತನ ಹೆಸರಿನಲ್ಲಿ ಬೇಡುವಾಗ ಮಾತ್ರ ನಮಗೆಲ್ಲ ಸಿಗುವಂಥದ್ದು. ಇಲ್ಲದವರು ಇಲ್ಲವೇ ಇಲ್ಲ. ಅನೇಕರು ನಂಬುವುದಕ್ಕೆ ಕಷ್ಟ ಇದು, ಆದರೆ ಪ್ರಿಯರು ಇರುವಂಥ ಸತ್ಯ. ಸೈತಾನ ಏನು ಮಾಡ್ತಾನೆ, ನಾನಾ ರೀತಿಯಲ್ಲಿ ನಮ್ಮನ್ನು ಮೋಸಪಡಿಸೋದಕ್ಕೋಸ್ಕರ, ಓ ಎಲ್ಲ ಹೆಸರುಗಳನ್ನು ನಂಬುವುದ್ರೆ ನಮ್ಗೆ ಪರವಾಗಿಲ್ಲ, ಅದರಲ್ಲಿ ಯೇಸು ಕ್ರಿಸ್ತ ಒಂದು ಹೆಸರು ಹೇಳೋಣ ಎಂಬ ರೀತಿಯಲ್ಲಿ ಅನೇಕ ವೇಳೆ ಕಾಂಪ್ರಮೈಸ್ ಮಾಡುವಂಥ ಸತ್ಯ ಸಂಗತಿಗಳು ಸೈತಾನ ಮಾಡುವಂಥ ಕಾರ್ಯಗಳು. ಇಲ್ಲ ಪ್ರಿಯರು, ಆ ರೀತಿಯಲ್ಲಿ ಆಗುವುದಿಲ್ಲ. ನಿನ್ನ ರಕ್ಷಣೆಗೆ ಎಷ್ಟು ಮಟ್ಟಿಗೆ ಯೇಸು ಕ್ರಿಸ್ತನ ಹೆಸರು ಪ್ರಾಮುಖ್ಯವೋ ಅದೇ ರೀತಿಯಲ್ಲಿ ನಿನ್ನ ಪ್ರಾರ್ಥನೆ ಕೂಡ ಯೇಸುವಿನ ಹೆಸರಲ್ಲಿ ಮಾಡಿದರೆ ಮಾತ್ರ
ಅದು ದೇವರ ಅಂಗೀಕರಿಸ್ತಾನೆ, ಇಲ್ಲದೆ ಹೋದರೆ ತಳಿ ಆಗ್ತಾನೆ. ಇಟ್ ಇಸ್ ಬಿ ರಿಜೆಕ್ಟೆಡ್. ಇದು ಎಷ್ಟು ಕಠಿಣ, ಎಷ್ಟು ಪ್ರಾಮುಖ್ಯವಾದ ಸತ್ಯ ಎಂಬುದಾಗಿ ನೋಡಬೇಕು. ಅದಕ್ಕೋಸ್ಕರ ಯೇಸು ಕ್ರಿಸ್ತ ಹೇಳ್ಬೋದು, ನೀವು ನನ್ನ ಹೆಸರಿನಲ್ಲಿ ಬೇಡಿಕೊಂಡ್ರೆ ಅದು ನೆರವೇರಿಸ್ತೇನೆ. ಆದ್ದರಿಂದ ಪ್ರಿಯರೇ, ನಾವು ದೇವರ ಸಮ್ಮುಖದಲ್ಲಿ ಬರುವಾಗ ನಾವು ನಮ್ಮ ಜೀವಿತದಲ್ಲಿ ಯಾವುದೇ ಸಂಗತಿ ನೋಡಿ, ನಾವು 12-14 ಓದಬೇಕಾದ್ರೆ, ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ನೋಡ್ರಿ, ಯೇಸುವಿನ ಪರ್ಮಿಷನ್ ಅಂದರೆ ನಮಗೆಲ್ಲ ರೀತಿ ಏನಂತ ಹೇಳಿದ್ರೆ, ಕರ್ತ ನಮ್ಗೆ ಕೊಟ್ಟಿರುವಂಥ ಒಂದು ಆಲೋಚನೆ, ನಿಮ್ಗೇನು ಬೇಕಾದ್ರೂ ಬೇಡಿಕೊಳ್ಳ್ರಿ ಎಂಬ ರೀತಿಯಲ್ಲಿ ದೇವರು ನಮ್ಮ ಕೊರತೆಯನ್ನು ನಿವಾರಿಸೋದಕ್ಕೆ, ಅಂದರೆ ನಿಮ್ಮ ಪ್ರಾರ್ಥನೆಯನ್ನು ಕೇಳೋದಕ್ಕೆ ಸದಾ ಸಿದ್ಧನಾಗಿದ್ದಾನೆ ಎಂಬುದಾಗಿ ಅದು ಅರ್ಥ. ಮುಂಜಾನೆ, ಮಧ್ಯಾಹ್ನ, ರಾತ್ರಿ, ಮಧ್ಯರಾತ್ರಿ, ಪ್ರಯಾಣ ಮಾಡುವಾಗ, ಅಡುಗೆ ಮನೆಯಲ್ಲಿರುವಾಗ, ಹೊರದಲ್ಲಿರುವಾಗ, ಆಫೀಸ್ನಲ್ಲಿರುವಾಗ, ಯಾವುದೇ ಸಮಯದಲ್ಲಿ ಇರಬಹುದು, ಯೇಸು ಕ್ರಿಸ್ತನು ನಿಮ್ಮ ಕೊರತೆಗಳು, ನಿಮ್ಮ ಸಮಸ್ಯೆಗಳು, ಚಿಂತೆಗಳು, ಯಾವುದೇ ಸ್ಥಿತಿಯಲ್ಲಿ ಯೇಸುವೇ, ನೀ ಯಾವಾಗ ಯೇಸುವಿನ ಹೆಸರನ್ನು ಕೇಳಿಕೊಳ್ತೀರೋ, ನನ್ನ ಕಷ್ಟಗಳು ನೀನು ಬರಲಿಯಪ್ಪ, ನನ್ನ ಸಮಸ್ಯೆ, ನನ್ನ ಕುಟುಂಬದ ಪರಿಸ್ಥಿತಿ, ನನ್ನ ಮಕ್ಕಳ ಸ್ಥಿತಿ, ನನ್ನ ಗಂಡನ ಸ್ಥಿತಿ, ನನ್ನ ಹೆಂಡತಿಯ ಸ್ಥಿತಿ, ಯಾವುದೇ ಇರಬಹುದು ನಮ್ಮ ಜೀವಿತದಲ್ಲಿ, ಕುಟುಂಬಗಳಲ್ಲಿ, ಯಾವಾಗ ನಾವು ನಂಬಿಕೆಯಿಂದ ದೀನತೆ ನಮ್ರತೆಯುಳ್ಳವರಾಗಿ ಕರ್ತನ ಸನ್ನಿಧಾನ ಬರುವಾಗ ಬೇಡಿಕೊಳ್ಳುವಾಗ ಆತ ಸದಾ ಸಿದ್ಧನಾಗಿದ್ದಾನೆ. ನಿನ್ನ ಪ್ರಾರ್ಥನೆಯನ್ನು, ವಿಜ್ಞಾಪನೆಯನ್ನು, ನಿನ್ನ ಕೊರತೆಯನ್ನು ನೀಗಿಸುವುದಕ್ಕೆ ಆತನು ಯಾವಾಗಲೂ ಸಿದ್ಧನಾಗಿದ್ದಾನೆ. ಇರುವಂಥ ಸಮಸ್ಯೆ ಏನೆಂದರೆ, ನಾವು ಅನೇಕ ವೇಳೆ ನಮ್ಮ ಕಷ್ಟಗಳಲ್ಲಿ, ನಮ್ಮ ಕೊರತೆಗಳಲ್ಲಿ ನಾವು ಕರ್ತನನ್ನು ಆಶ್ರಯಿಸುವುದಿಲ್ಲ. ನಾವು ಬೇರೆಯವರನ್ನು ಆಶ್ರಯಿಸ್ತೇವೆ, ನಾವು ಬೇರೆಯವರನ್ನು ಬಳಿಗೆ ಹೋಗ್ತೇವೆ. ಇಲ್ಲಿ ಕರ್ತನು ಹೇಳ್ತಿದ್ದಾನೆ, ಎಲ್ಲ ಈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ. ಎಂಥ ಒಂದು ಪ್ರೀತಿ, ಎಂಥ ಒಂದು ಕರುಣೆಯ ದೇವರು ನಮ್ಮನ್ನು ಕರೆಯುತ್ತಿದ್ದಾನೆ ಪ್ರಿಯರೇ. ಪ್ರಾರ್ಥನೆ ಪ್ರತ್ಯೇಕವಾಗಿ ಯೇಸು ಕ್ರಿಸ್ತನು ನಮಗೆ ಕಲಿಸಿಕೊಟ್ಟಂಥ ಪ್ರಾರ್ಥನೆ ಅಂತ ಹೇಳಿದ್ರೆ ಯಾವ ರೀತಿ ಮಾಡಬೇಕು, ಇದು ನಮಗೆ ಸ್ಪಷ್ಟವಾಗಿ ತಿಳುವಳಿಕೆ ಬೇಕು. ಮೂರನೇದಾಗಿರುವಂಥ ವಿಷಯ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನು ನಿತ್ಯ ನಿರಂತರವೂ ಪ್ರಾರ್ಥಿಸುವನಾಗಿದ್ದಾನೆ. ನಾನಾಗಲೇ ಹೇಳಿದ ಪ್ರಾರಂಭದಲ್ಲಿ, ಯೇಸು ಕ್ರಿಸ್ತನು ಈಗೇನು ಮಾಡ್ತಿದ್ದಾನೆ, ಆತನು ನಮ್ಮ ಪಾಪದ ಬಿಡುಗಡೆಗಾಗಿ ಬಂದನು, ಶಿಲುಬೆಯಲ್ಲಿ ಪ್ರಾಣ ಕೊಟ್ಟನು, ಓಡಲ್ಪಟ್ಟನು, ಮತ್ತು ಮೂರನೇ ದಿವಸ ಆತನು ಮೃತ್ಯುಂಜಯನಾಗಿ ಎದ್ದು ಬಂದು ತಂದೆಯ ಬಲಗಳಲ್ಲಿ ಸಿಂಹಾಸನಾರೂಢನಾಗಿದ್ದಾನೆ. ಅಷ್ಟೇನಾ? ದೇವರ ವಾಕ್ಯದಲ್ಲೂ ಮಾತು ಉಂಟು. ಏನಂತ ಹೇಳಿದ್ರೆ, ಇಬ್ರಿಯ ಪತ್ರಿಕೆ 7:24, ಇಬ್ರಿಯ ಪತ್ರಿಕೆ 7:24, ಯೇಸು ಕ್ರಿಸ್ತನು ಈಗ ಏನು ಮಾಡ್ತಿದ್ದಾನೆ, ಅಲ್ಲಿರುವಂಥ ಒಂದು ವಿಷಯ ನೋಡ್ರಿ. 25 ಹೀಗೆ ಉಂಟು, ಇಬ್ರಿಯ ಪತ್ರಿಕೆ 7:25, ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ, ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವನಾಗಿದ್ದಾನೆ. ಇಲ್ಲಿ ಇರುವಂಥ ವಿಷಯ, ಯೇಸು ಕ್ರಿಸ್ತನು ಸದಾಕಾಲ ಆತನ ಯಾಜಕತ್ವ ಅಂದರೆ ಅಳಿದು ಹೋಗುವಂಥದ್ದಲ್ಲ, ಈಗಲೂ ಕೂಡ ಆತನ ಪರಲೋಕದಲ್ಲಿ ದೇವರ ಸಮ್ಮುಖದಲ್ಲಿ ಸಿಂಹಾಸನವನ್ನಾಗಿರುವಾಗ ಏನಂತೆ, ಆತನು ವಿಜ್ಞಾಪನೆ ಮಾಡುತ್ತಿದ್ದಾನೆ, ಅದಕ್ಕೋಸ್ಕರ ಬದುಕ್ತಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಎಂಥ ಒಂದು ಶ್ರೇಷ್ಠವ ಸಂಗತಿ, ನನ್ನ ಕರ್ತನು ಈಗಲೂ ನನಗೋಸ್ಕರ, ನಮಗೋಸ್ಕರ ಏನಂತೆ ಪ್ರಾರ್ಥಿಸ್ತಾ ಇದ್ದಾನೆ ಎಂಬುದಾಗಿ. ಇನ್ನೊಂದು ಮಾತುಗಳನ್ನು ನೋಡಬಹುದು ಅಲ್ಲಿ. ಏನಂತ ಹೇಳಿದ್ರೆ, ರೋಮಾಪುರ ಪತ್ರಿಕೆ 8, ಅಲ್ಲೊಂದು ಇನ್ನೊಂದು ಉಂಟು 34, ರೋಮಾಪುರ ಪತ್ರಿಕೆ 8:34 ಇನ್ನೊಂದು ಬಹಳ ಪ್ರಾಮುಖ್ಯವಾದ ವಿಷಯವನ್ನು ಯೇಸು ಕ್ರಿಸ್ತನು ಈಗೇನು ಮಾಡ್ತಿದ್ದಾನೆ ಎಂಬುದಾಗಿ ಅಲ್ಲಿಯೂ ಕೂಡ ಹೇಳಲ್ಪಟ್ಟಿದೆ. ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಇಲ್ಲಿ 33 ನೋಡುವಾಗ, ದೇವರು ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವನಾಗಿದ್ದಾನೆ, ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಮುಂದೆ ಗಮನಿಸ್ರಿ, ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ. ನೋಡ್ರಿ, ದೇವರ ವಾಕ್ಯದ ಸ್ಪಷ್ಟವಾದಂಥ ಒಂದು ತಿಳುವಳಿಕೆ, ಗ್ರಹಿಕೆ ಏನಂತ ಹೇಳಿದ್ರೆ, ಯೇಸು ಕ್ರಿಸ್ತನು ಈಗ
ಆತನು ಸತ್ತು ಜೀವಿತನಗೆದ್ದು ತಂದೆಯ ಬಲಗಡೆ ಸಿಂಹಾಸನದೊಡನಾಗಿದ್ದು ನಮಗೋಸ್ಕರ ಬೇಡುತ್ತಿದ್ದಾನೆ. ಪ್ರಾರ್ಥನೆ ಅದು ನಿಂತು ಹೋದಂಥ ಸಂಗತಿಯಲ್ಲಿ ಯೇಸುಕ್ರಿಸ್ತನ ಜೀವಿತದಲ್ಲಿ ಅದು ಈಗಲೂ ಸಹ ಅದು ಮುಂದುವರಿತಾ ಇದೆ. ಅಂದರೆ ಪ್ರಾರ್ಥನೆಯ ಒಂದು ವಿಶೇಷತೆ ಶ್ರೇಷ್ಠತೆ ಯೇಸುಕ್ರಿಸ್ತನ ಜೀವಿತದಲ್ಲಿ ಆತನು ಸೇವೆಯ ಮೂಲಕ ಪ್ರಾರಂಭಿಸಿದಂಥ ಒಂದು ಪ್ರಾರ್ಥನೆಯ ಜೀವಿತ, ಸೇವೆ ನಂತರ ಮಾತ್ರ ಸತ್ತು ಹೋದ ನಂತರ ತಂದೆ ಬದಲಿಗಡೆ ಇರುವ ಪರಲೋಕದಲ್ಲಿ ಕೂಡ ತನ್ನ ಮಕ್ಕಳಿಗೋಸ್ಕರ ಆತ ಪ್ರಾರ್ಥನೆ ಮಾಡುತ್ತಿದ್ದಾನೆ. ಎಂಥ ಒಂದು ದೇವರು ನಮಗಿದ್ದಾನೆ. ಆತ ನಿನ್ನ ಕೊರತೆಗಳು ಸಮಸ್ಯೆಗಳು ಏನೇ ಇದ್ದರೂ ನಿನ್ನ ನೋಡಿ ನಿನ್ನ ಸಮಸ್ಯೆಗಳಿಗೋಸ್ಕರ ತಂದೆ ಹತ್ರ ಬೇಡಿ, ಆತ ನಿನಗೋಸ್ಕರ ಬೇಕಾದನ್ನು ಕೊಡುವ ಹಾಗೆ ತಂದೆಯ ದೇವರ ಬಳಿಯಲ್ಲಿ ಬೇಡಿಕೊಳ್ತಿದ್ದಾನೆ. ಇಂಥ ದೇವರು ನಿನ್ನ ದೇವರಾಗಿದ್ದಾನೆ. ಪ್ರಿಯರೇ, ವಿಶೇಷವಾಗಿ ಸಮಯದಲ್ಲಿ ಈ ಮಾತುಗಳನ್ನು ಕೇಳುವಾಗ ಯೇಸುಕ್ರಿಸ್ತನ ಜೀವಿತ ಅದು ಪ್ರಾರ್ಥನೆಯ ಜೀವಿತವಾಗಿರುವಾಗ ದೇವರೇ ನನ್ನನ್ನು ಸಹ ಈ ಪ್ರಾರ್ಥನೆಯ ಜೀವಿತದಲ್ಲಿ ಅಪ್ಪ ನೆಲೆಗೊಳಿಸಿ ನಡೆಸು, ನನ್ನ ಮುಂದುವರಿಸಪ್ಪ, ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯ ದೇವರೇ, ಯೇಸು ಕ್ರಿಸ್ತನು ನಮಗೆ ಪ್ರಾರ್ಥನೆಗೆ ಮಾದರಿಯಾಗಿರುವಾಗ ನಾವು ಎಲ್ಲ ಸಮಯದಲ್ಲಿ ನಾವು ನಿನ್ನಲ್ಲಿ ಐಕ್ಯವಾಗಿ ಈ ಪ್ರಾರ್ಥನೆಯ ಜೀವಿತ ಮುಂದೆ ಸಾಗುವಂತೆ, ಪ್ರಾರ್ಥನೆಯ ವ್ಯಕ್ತಿಗಳಾಗುವಂತೆ ಮಾರ್ಪಡಿಸಬೇಕೆಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ. ಆಮೆನ್.